ಎಲ್ಲರಿಗೂ ನಮಸ್ಕಾರ. ನಾನು ಛಾಯಾ, ಕೆಂಚಾಯಾಗೆ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಓಪನ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಕನ್ನಡ ಮತ್ತು ಇಂಗ್ಲೀಷ್ ಬ್ಲೆಂಡ್ ಮಾಡಿ ಸಿಂಪಲಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ B.Sc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾನಿವತ್ತು ರಿಡಕ್ಷನ್ ವಿತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಆ್ಯಂಡ್ ಸೋಡಿಯಂ ಬೋರೋ ಹೈಡ್ರೇಟ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಫೋರ್ತ್ ಸೆಮ್ B.Sc ಕೆಮಿಸ್ಟ್ರಿ ಸಿಲೆಬಸ್ಸಲ್ಲಿ ಬರುತ್ತೆ. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಒಂದು ಚಾಪ್ಟರ್ಲಿದೆ, ಆ ಚಾಪ್ಟ್ರಲ್ಲಿ ಇದು ಬರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಯಾವುದೋ ಒಂದು ಕಾಂಪೌಂಡನ್ನು ನಾನು ರಿಡಕ್ಷನ್ ಆಗಬೇಕು ಅಂತಂದರೆ ಅಲ್ಲಿ ಅಡಿಷನ್ ಆಫ್ ನೇಸೆಂಟ್ ಹೈಡ್ರೋಜನ್ ಆಗುತ್ತೆ, ಇಲ್ಲಾಂದರೆ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ ಈ ರಿಯಾಕ್ಷನ್ಸ್ನ ಬ್ರಾಟ್ ಅಬೌಟ್ ಮಾಡೋದಕ್ಕೆ ಕೆಲವೊಂದು ರಿಯೇಜೆಂಟ್ನ ಯೂಸ್ ಮಾಡ್ತೀವಿ. ಆ ರಿಯೇಜೆಂಟ್ಸ್ಗೆ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಇರ್ಬೋದು, ಸೋಡಿಯಂ ಬೋರೋ ಹೈಡ್ರೇಟ್ ಆಗಿರ್ಬೋದು, ದೀಸ್ ಟು ಆರ್ ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಬಿಕಾಸ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ನೇಸೆಂಟ್ ಹೈಡ್ರೋಜನ್. ಬೋತ್ ಆಫ್ ದೆಮ್ ದೇ ರೆಡ್ಯೂಸ್ ಕಾರ್ಬನೈಲ್ ಕಾಂಪೌಂಡ್ಸ್, ಪರ್ಟಿಕ್ಯುಲರ್ಲಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಟು ಆಲ್ಕೋಹಾಲ್ಸ್. ದೀಸ್ ಟು ಮೆಟಲ್ ಹೈಡ್ರೇಟ್ಸ್ ಆರ್ ಕ್ವೈಟ್ ಡಿಫ್ರೆಂಟ್ ಇನ್ ದೇ ರಿಯಾಕ್ಟಿವಿಟಿ. ಈ ಒಂದು ಎರಡೂ ಏನು ಮಾಡ್ತಾ ಇದೆ, ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ, ರಿಡಕ್ಷನ್ ರಿಯಾಕ್ಷನ್ನೇ ಬ್ರಾಟ್ ಅಬೌಟ್ ಮಾಡ್ತವೆ. ಆಲ್ಡಿಹೈಡ್ಸ್ ಕೀಟೋನ್ಸ್ನ ಆಲ್ಕೋಲ್ಸ್ ಆಗಿ ಮಾಡ್ತವೆ ಅಂದರು, ರಿಯಾಕ್ಟಿವಿಟಿನಲ್ಲಿ ಏನಾಗುತ್ತೆ, ಬೇರೆ ಬೇರೆ ಆಗ್ತಾ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೆ ನನಗೆ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಏನು ಅಂತಂದರೆ, ನಿಮ್ಮ ಕಾರ್ಬನೈಲ್ ಕಾಂಪೌಂಡಲ್ಲಿ ಡಬಲ್ ಬಾಂಡು ಇತ್ತು ಮತ್ತು ಆಲ್ಡಿಹೈಡ್ಸ್ ಕೀಟೋನ್ಸ್ ಇತ್ತು ಅಂದರೆ ಓನ್ಲಿ ಆಲ್ಡಿಹೈಡ್ಸ್ ಅಲ್ಲಿ ಕೀಟೋನ್ಸು ಇದಾಗತ್ತೆ, ರೆಡ್ಯೂಸ್ ಆಗುತ್ತೆ. ಸಿ ಡಬಲ್ ಬಾಂಡ್ ಸಿ ರೆಡ್ಯೂಸ್ ಆಗಲ್ಲ, ಇಟ್ ಗೋಯಿಂಗ್ ಟು ರಿಮೈನ್ ಲೈಕ್ ದಟ್ ಓನ್ಲಿ. ದಟ್ ಇಸ್ ಅನ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಅದರ್ ರೆಡ್ಯೂಸಿಂಗ್ ಏಜೆಂಟ್ ಆ್ಯಂಡ್ ದಿಸ್ ರೆಡ್ಯೂಸಿಂಗ್ ಏಜೆಂಟ್. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟು, ಸೋಡಿಯಂ ಬೋರೋ ಹೈಡ್ರೇಟ್ ಏನಿದೆಯಲ್ಲ, ದೇ ಹ್ಯಾವ್ ಎ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಆಫ್ ರೆಡ್ಯೂಸಿಂಗ್ ಓನ್ಲಿ ದಿ ಕಾರ್ಬನೈಲ್ ಗ್ರೂಪ್ ವಿತೌಟ್ ಅಫೆಕ್ಟಿಂಗ್ ದಿ ಸಿ ಡಬಲ್ ಬಾಂಡ್ ಸಿ ಇನ್ ದಿ ಮಾಲಿಕ್ಯೂಲ್. ನಿಮಗೆ ಗೊತ್ತಿದೆ, ಸಿ ಡಬಲ್ ಬಾಂಡ್ ಸಿನಲ್ಲೂ ಏನಾಗುತ್ತೆ, ರೀಸೆಂಟ್ ಹೈಡ್ರೋಜನ್ ರಿಡಕ್ಷನ್ ಆಗ್ಬೋದು, ಆದರೆ ಈ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಅಲ್ಲಿ ರಿಡಕ್ಷನ್ ಆಗಲ್ಲ. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟು, ಸೋಡಿಯಂ ಬೋರೋ ಹೈಡ್ರೇಟ್ ಏನಿದೆಯಲ್ಲ, ಎರಡು ರೆಡ್ಯೂಸಿಂಗ್ ಏಜೆಂಟು, ಎರಡು ಏನು ಮಾಡುತ್ತೆ, ಆಲ್ಡಿಹೈಡ್ಸ್ ಕೀಟೋನ್ಸ್ನ ಆಲ್ಕೋಹಾಲ್ಸ್ ಆಗಿ ರೆಡ್ಯೂಸ್ ಮಾಡುತ್ತೆ. ದ ರಿಯಾಕ್ಟಿವಿಟಿ ವಿಲ್ ಬಿ ಡಿಫ್ರೆಂಟ್. ಸೊ ಎರಡೂ ಗ್ರೂಪು ಏನು ಮಾಡುತ್ತೆ ಅಂದರೆ, ವಿತೌಟ್ ಅಫೆಕ್ಟಿಂಗ್ ದಿ ಸಿ ಡಬಲ್ ಬಾಂಡ್ ಸಿ ರಿಡಕ್ಷನ್ನು ಆಗ ಹೋಗುತ್ತೆ. ಸೊ ಫಸ್ಟ್ ತೊಗೊಂಡ್ರೆ ನನಗೆ ಕಂಪೇರ್ ಮಾಡಿದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಐ ಟೋಲ್ಡ್ ಯು ಬೋತ್ ದಿ ಗೋಯಿಂಗ್ ಟು ಬಿಹೇವಿನೇ ಡಿ ರಿಯಾಕ್ಟಿವಿಟಿ ಬೇರೆ ಬೇರೆ ಆಗುತ್ತೆ ಅಂತ. ಏನು ಅಂದರೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಇಸ್ ಎ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್ ದ್ಯಾನ್ ಸೋಡಿಯಂ ಬೋರೋ ಹೈಡ್ರೇಟ್. ಕಂಪೇರ್ ಮಾಡಿದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಏನಿದ್ರೆ ಅದು ಸ್ಟ್ರಾಂಗ್ ಇದೆ. ಇಟ್ ಇಸ್ ಅ ವರ್ಸಟೈಲ್ ರೆಡ್ಯೂಸಿಂಗ್ ಏಜೆಂಟ್, ಇಟ್ ಗೋಯಿಂಗ್ ಟು ರೆಡ್ಯೂಸ್ ನಾಟ್ ಓನ್ಲಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ ಬಟ್ ಆಲ್ಸೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಎಸ್ಟರ್ಸ್, ಅಮೈಲ್ಸ್ ಆ್ಯಂಡ್ ನೈಟ್ರೈಲ್ಸ್. ಎಲ್ಲ ಕಾರ್ಬನೈಲ್ ಕಾಂಪೌಂಡ್ಸ್ ಏನಿದೆಯಲ್ಲ, ಆ್ಯಸಿಡ್ಸ್ ಇರ್ಬೋದು, ಎಸ್ಟರ್ಸ್ ಇರ್ಬೋದು, ಅಮೈಲ್ಸ್ ಇರ್ಬೋದು, ನೈಟ್ರೈಲ್ಸ್ ಇರ್ಬೋದು, ಇದನ್ನೆಲ್ಲ ಏನು ಮಾಡುತ್ತೆ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟು ರೆಡ್ಯೂಸ್ ಮಾಡುತ್ತೆ. ಆದರೆ ಸೋಡಿಯಂ ಬೋರೋ ಹೈಡ್ರೇಟ್ ಆದರೆ ಇಟ್ ರೆಡ್ಯೂಸಸ್ ಓನ್ಲಿ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಇವೊಂದು ಇಟ್ಸ್ ಎ ಮೋರ್ ವರ್ಸಟೈಲ್ ರೆಡ್ಯೂಸಿಂಗ್ ಏಜೆಂಟ್, ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಇಟ್ ಇಸ್ ನಾಟ್ ಸ್ಪೆಸಿಫಿಕ್ ಇನ್ ನೇಚರ್, ವೇರಿಯ ಸೋಡಿಯಂ ಬೋರೋ ಹೈಡ್ರೇಟ್ ಈಸ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ನಾನು ಮುಂದೆ ಎಕ್ಸಾಂಪಲ್ ಕೊಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇದು ಯಾಕೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಇರ್ಬೋದು, ಸೋಡಿಯಂ ಬೋರೋ ಹೈಡ್ರೇಟ್ ಆಗಿರ್ಬೋದು, ಇವೆರಡನ್ನ ಕಂಪೇರ್ ಮಾಡಿದ್ರೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಏನಿದೆಯಲ್ಲ, ದಟ್ಸ್ ಎ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಲ್ಕಲಿ ಮೆಟಲ್ಸ್ ಏನಾಗುತ್ತೆ, ದೇ ಆಕ್ಟ್ ಎಸ್ ಎ ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಬಿಕಾಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆಯಲ್ಲ, ಲಿಥಿಯಂ ಇರ್ಬೋದು ಅಥವಾ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಆಲ್ಕಲಿ ಮೆಟಲ್ಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ದೇ ಆರ್ ಹೈಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್, ದೇ ಆರ್ ಮೆಟಾಲಿಕ್ ಇನ್ ನೇಚರ್, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ಸ್. ಸೊ ಲಿಥಿಯಮು ಎಲೆಕ್ಟ್ರಾನ್ಸ್ನ ಈಸಿಯಾಗಿ ನನಗೆ ಬಿಟ್ಕೊಡುತ್ತೆ, ಅದೇ ಥರ ಸೋಡಿಯಮು ಏನು ಮಾಡುತ್ತೆ, ನನಗೆ ಈಸಿಯಾಗಿ ಎಲೆಕ್ಟ್ರಾನ್ಸ್ನ ಬಿಟ್ಕೊಡುತ್ತೆ. ಹಾಗಾಗಿ ಅವೆರಡನ್ನೂ ಏನಂತ ಕರಿತೀನಿ ನಾನು, ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀನಿ. ಆದರೆ ಇವೆರಡನ್ನು ಕಂಪೇರ್ ಮಾಡಿದ್ರೆ ಲಿಥಿಯಂ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯೆಸ್ಟ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆ್ಯಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತಂದರೆ ಲಿಥಿಯಮೇ ಆಗಿರುತ್ತೆ. ಯಾಕೆ ಅಂದರೆ ಅದ್ರ ಸೈಜ್ ಚಿಕ್ಕದಾಗಿರುತ್ತೆ, ಯಾವುದೇ ಒಂದು ಕಾಂಪೌಂಡು ಆಕ್ಸಿಡೇಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ತೊಗೊಳ್ತೀವಿ. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಲೋಯೆಸ್ಟ್ ಇದ್ದರೆ ಅವಾಗ ಅದು ಆ್ಯಕ್ಟ್ ಆಸ್ ಎ ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಹಾಗಾಗಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಆ್ಯಕ್ಟ್ ಆಸ್ ಎ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆ ಅಂದರೆ ಸೈಜ್ ಚಿಕ್ಕದಾಗಿರುತ್ತೆ, ಸೈಜ್ ಚಿಕ್ಕದಾಗಿದ್ದಾಗ ಏನಾಗುತ್ತೆ, ಸೈಜು ಚಿಕ್ಕದಾಗಿರುತ್ತೆ. ಆಮೇಲೆ ನಿಮ್ಮದು ಏನು ಇದು ಬಾಂಡ್ ಇದೆಯಲ್ಲ, ಏನಿದು
ಬಿ ಎಚ್ ಬಾಂಡ್ ಇದೆಯಲ್ಲ ಅದು ಸ್ಟ್ರಾಂಗ್ ಬಾಂಡ್ ಇದೆ, ಎ ಎಲ್ ಎಚ್ ಬಾಂಡ್ ಏನಿದೆಯಲ್ಲ ಅದೇನಾಗಿದೆ ವೀಕ್ ಬಾಂಡ್ ಆಗಿದೆ. ಹಂಗಾಗಿ ಅದು ಹೈಡ್ರೋಜನ್ ಈಸಿಯಾಗಿ ಹೊರಗಡೆ ಬರುತ್ತೆ. ದೇರ್ಫೋರ್ ಇಟ್ ಆಕ್ಟ್ ಎಸ್ ಎ ವೆರಿ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಮತ್ತೊಂದು ಸಲ ಹೇಳ್ತೀನಿ, ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಇಸ್ ಎ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ದ್ಯಾನ್ ಸೋಡಿಯಂ ಬೋರೋ ಹೈಡ್ರೇಟ್. ಯಾಕೆ ಅಂದರೆ ಲಿಥಿಯಂ ಆಸ್ ಎ ಲೋಯೆಸ್ಟ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇದೆ, ಹಂಗಾಗಿ ಅದು ಆಗುತ್ತೆ. ಜೊತೆಗೆ ನೀವು ಬಾಂಡ್ನ ತೊಗೊಂಡ್ರೆ ಎ ಎಲ್ ಹೆಚ್ ಬಾಂಡ್ ಇದೆಯಲ್ಲ ಅದು ವೀಕ್ ಬಾಂಡು ಕಂಪೇರ್ ಟು ದಟ್ ಆಫ್ ಬಿ ಹೆಚ್ ಬಾಂಡ್. ಈ ಎರಡು ರೀಸನ್ಗೋಸ್ಕರ ಲಿಥಿಯಂ ಆಕ್ಟ್ ಆಸ್ ಎ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಅದು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಆದ್ರೂ ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಇನ್ ನೇಚರ್, ವೆರ್ ಆಸ್ ಸೋಡಿಯಂ ಬೋರೋಹೈಡ್ರೇಟ್ ಈಸ್ ಸ್ಪೆಸಿಫಿಕ್ ಇನ್ ನೇಚರ್. ಸೊ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಬೆನ್ಸಾಲ್ಡೇಟ್ನ ತೊಗೊಳ್ತಾ ಇದ್ದೀನಿ, ಅದನ್ನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಜೊತೆಗೆ ರಿಯಾಕ್ಷನ್ ಮಾಡ್ತಾ ಇದ್ದೀನಿ ಇನ್ ಪ್ರೆಸೆನ್ಸ್ ಆಫ್ ಈಥರ್. ಸೊ ಅವಾಗ ಏನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್ ಟು ಬೆನ್ಸೈಲ್ ಆಲ್ಕೋಹಾಲ್. ಆಲ್ಡೇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಪ್ರೈಮರಿ ಆಲ್ಕೋಹಾಲ್ ಯೂಸಿಂಗ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ತೊಗೊಂಡ್ರೆ ಆಲ್ಡೇಟ್ಸು, ಕೀಟೋನ್ಸು, ಆ್ಯಸಿಡ್ಸು, ಎಸ್ಟರ್ಸು, ನೈಟ್ರಾಯಿಲ್ಸು ಇದೆಲ್ಲನೂ ರೆಡ್ಯೂಸ್ ಮಾಡುತ್ತೆ. ಇಲ್ಲಿ ನಾನು ಆಲ್ಡೇಟ್ನ ತೊಗೊಂಡಿದ್ದೀನಿ, ಆಲ್ಡೇಟ್ ಈಸ್ ಗೆಟಿಂಗ್ ರೆಡ್ಯೂಸ್ ಟು ಪ್ರೈಮರಿ ಆಲ್ಕೋಹಾಲ್. ಆದರೆ ಡಬಲ್ ಬಾಂಡ್ ಏನಿದೆಯಲ್ಲ ವಿತ್ ಇನ್ ದಿ ಬೆಂಜಿನ್ ರಿಂಗ್ ಇಟ್ಸ್ ನಾಟ್ ಅಫೆಕ್ಟೆಡ್. ಸೊ ದಟ್ಸ್ ಎ ಸ್ಪೆಷಾಲಿಟಿ ಆಫ್ ಬೋತ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಆ್ಯಂಡ್ ಸೋಡಿಯಂ ಬೋರೋ ಹೈಡ್ರೇಟ್ದು. ಸೊ ಅದೇ ಥರ ಏನು ಮಾಡ್ತೀನಿ, ಸೋಡಿಯಂ ಬೋರೋ ಹೈಡ್ರೇಟ್ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಇಟ್ ಈಸ್ ಹೈಲಿ ಫೆಸಿಫಿಕ್ ಇನ್ ನೇಚರ್. ಸೊ ಇದು ಪ್ರೈಮರಿ ಆಲ್ಕೋಹಾಲ್ಸ್ ಆಗೋದಾದರೆ ಆಲ್ಡೇಟ್ಸ್ನ ಸ್ಟಾರ್ಟಿಂಗ್ ಮೆಟೀರಿಯಲ್ ಇರಬೇಕು. ಅದೇ ರೀತಿ ಕೀಟೋನ್ ಇಟ್ಸ್ ರೆಡ್ಯೂಸ್ ಟು ಸೆಕೆಂಡ್ರಿ ಆಲ್ಕೋಹಾಲ್. ಇಟ್ ಈಸ್ ಸ್ಪೆಸಿಫಿಕ್ ಇನ್ ನೇಚರ್. ಇಟ್ ಇಸ್ ಎ ವೀಕ್ ರೆಡ್ಯೂಸಿಂಗ್ ಏಜೆಂಟ್ ಕಂಪೇರ್ ಟು ದಟ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್, ಬಟ್ ಇಟ್ ಇಸ್ ಸ್ಪೆಸಿಫಿಕ್ ಇನ್ ನೇಚರ್. ಸೊ ಪ್ರೈಮರಿ ಆಲ್ಕೋಹಾಲ್ ನನಗೆ ಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಟೇಕ್ ಎನ್ ಆಲ್ಡಿಹೈಡ್ಸ್. ಸೊ ಕೀಟೋ ಸೆಕೆಂಡ್ರಿ ಆಲ್ಕೋಹಾಲ್ಸ್ ಬೇಕು ಅಂದರೆ ನಾನೇನು ಮಾಡ್ತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಇದೆಯಲ್ಲ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್, ವೆರ್ ಆ ಸೋಡಿಯಂ ಬೋರೋ ಹೈಡ್ರೇಟ್ ಏನಿದೆಯಲ್ಲ ಅದು ಫೆಸಿಫಿಕ್ ರೆಡ್ಯೂಸಿಂಗ್ ಏಜೆಂಟ್. ಅದನ್ನು ಪ್ರೂವ್ ಮಾಡೋಕ್ಕೆ ನಾನು ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಈ ಎಕ್ಸಾಂಪಲಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಎರಡು ಫಂಕ್ಷನಲ್ ಗ್ರೂಪ್ನ ತೊಗೊಳ್ತಾ ಇದ್ದೀನಿ. ಎರಡು ಕೇಸಲ್ಲಿ ರಿಯಾಕ್ಟೆಂಟ್ನ ಸೇಮ್ ಇಟ್ಕೊಳ್ತಾ ಇದ್ದೀನಿ. ಆ ರಿಯಾಕ್ಟೆಂಟಲ್ಲಿ ಎರಡು ಫಂಕ್ಷನಲ್ ಗ್ರೂಪ್ ಇರೋ ಥರ ನೋಡ್ಕೊಳ್ತಾ ಇದ್ದೀನಿ, ಒಂದು ಆಲ್ಡಿಹೈಡ್, ಒಂದು ಎಸ್ಟರ್. ಒಂದು ಕಡೆಗೆ ಸಿ ಎಚ್ ಓ ಗ್ರೂಪ್ ಇದೆ, ಇನ್ನೊಂದು ಕಡೆಗೆ ಸಿ ಓ ಓ ಸಿ ಟು ಎಚ್ ವೈ ಗ್ರೂಪ್ ಇದೆ. ಈ ಎರಡು ಈ ರಿಯಾಕ್ಟೆಂಟ್ ಏನು ಮಾಡ್ತಾ ಇದ್ದೀನಿ, ಯೂಸಿಂಗ್ ಎರಡೂ ರೆಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡಿಕೊಂಡು ನಾನು ರಿಯಾಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಈಸ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಇಟ್ ರೆಡ್ಯೂಸಸ್ ಆಲ್ ಕಾರ್ಬನಿಲ್ ಕಾಂಪೌಂಡ್ಸ್, ಆಲ್ಡಿಹೈಡ್ಸು, ಕೀಟೋನ್ಸು, ಎಸ್ಟರ್ಸು, ಆ್ಯಸಿಡ್ಸು ಎಲ್ಲನೂ ರೆಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಆ ಕಾರಣಕ್ಕೋಸ್ಕರ ಎರಡೂ ಗ್ರೂಪ್ ಏನಾಗುತ್ತೆ, ಇಲ್ಲಿ ರೆಡ್ಯೂಸ್ ಆಗುತ್ತೆ. ಸಿ ಎಚ್ ಓ ಇದ್ದಿದ್ದು ಏನಾಗುತ್ತೆ, ಪ್ರೈಮರಿ ಆಲ್ಕೋಹಾಲ್ ಆಗಿ ಸಿ ಎಚ್ ಟು ಓ ಎಚ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ಎಸ್ಟರ್ ಇದ್ದಿದ್ದು ಎಸ್ಟರು ಏನಾಗುತ್ತೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಈಸ್ ಎ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್, ಇಟ್ ಇಸ್ ನಾಟ್ ಸ್ಪೆಸಿಫಿಕ್ ರೆಡ್ಯೂಸಿಂಗ್ ಏಜೆಂಟ್. ಅದೇ ರಿಯಾಕ್ಟೆಂಟ್ನ ತೊಗೊಂಡು ನಾನು ಸೋಡಿಯಂ ಬೋರೋ ಹೈಡ್ರೇಟ್ ಜೊತೆಗೆ ಟ್ರೀಟ್ ಮಾಡ್ತೀನಿ, ಅವಾಗ ಏನಾಗುತ್ತೆ ಅಂದರೆ ಬರೀ ಸಿ ಎಚ್ ಓ ಗ್ರೂಪ್ ಏನಿರುತ್ತಲ್ಲ ಅದು ಮಾತ್ರ ಗೆಟ್ ರೆಡ್ಯೂಸ್ ಟು ಆಲ್ಕೋಹಾಲ್ ಗ್ರೂಪ್, ವೆರಸ್ ಎಸ್ಟರ್ ಗ್ರೂಪ್ ರಿಮೈನ್ಸ್ ಲೈಕ್ ದಟ್ ಓನ್ಲಿ. ಸೊ ದಿಸ್ ಶೋಸ್ ದಟ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಇಸ್ ನಾಟ್ ಸ್ಪೆಸಿಫಿಕ್ ಇನ್ ನೇಚರ್, ವೆರ್ ಆ ಸೋಡಿಯಂ ಬೋರೋಹೈಡ್ರೇಟ್ ಈಸ್ ಸ್ಪೆಸಿಫಿಕ್ ಇನ್ ನೇಚರ್. ಸೊ ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ನನಗೆ ಯಾವ್ದಾರ ರಿಡಕ್ಷನ್ ಮಾಡಬೇಕು, ಯಾವ ಥರ ನನಗೆ ಪ್ರಾಡಕ್ಟ್ ಬರಬೇಕು, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಚೂಸ್ ದಿ ರೆಡ್ಯೂಸಿಂಗ್ ಏಜೆಂಟ್ ಆ್ಯಸ್ ಐದರ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೇಟ್ ಆ ಸೋಡಿಯಂ ಬೋರೋಹೈಡ್ರೇಟ್. ಆ ಥರ ನೋಡಿಕೊಂಡು ನಾನು ಏನು ಮಾಡ್ತೀನಿ, ರಿಯಾಕ್ಷನ್ಸ್ನ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.